पांडवपुर तालूकिन पीएसएसके सक्करे कारखाने पुनरारंभ के विविध मठाधीशरु गण्यरु जनप्रतिनिधिगळ नेतृत्वदल्लि चालने नीडलायितु। ई वेळे मातनाडिद मुरुगेश निराणि सक्करे कारखानेगे मैसूरु राजवंशस्थरु केंगल हनुमंतय्य सीएं यडियूरप्प माजी प्रधानि देवेगौडरु अपार कोडुगेयन्न कोट्टिद्दारे। कारखानेयल्लि कब्बु अरियुव सामर्थ्यवन्न 5000 टीसीडिगे हेच्चिसि 9 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ವಿಸ್ತರಣೆಗೆ ಮಾಡಲಾಗಿದೆ। ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ 10000 ಟಿಸಿಡಿಗೆ ಹೆಚ್ಚಿಸುವ ಯೋಜನೆ ಇದ್ದು ನಿಮ್ಮೆಲ್ಲರ ಹಾಗೂ ಪೂಜರ ಸಹಕಾರದಿಂದ ಕಾರ್ಖಾನೆಯನ್ನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಾಗುವುದು ಎಂದು ನಿರಾಣಿ ತಿಳಿಸಿದ್ದಾರೆ। ಈ ದಿನ ನಾವು ಪೂಜ್ಯರು ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಈ ಪಿಎಸ್ಎಸ್ ಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ। ಈ ಸಂದರ್ಭದಲ್ಲಿ ನನ್ನೊಂದು ಆಶಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ। ಹಿಂದೆ ವಿಶ್ವ ಭೂಪಟದಲ್ಲಿ ಏನು ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೆಸರು ಮಾಡಿತ್ತು। ಮುಂಬರುವಂತ ದಿವಸದಲ್ಲಿ ಈ ಕಾರ್ಖಾನೆಯನ್ನ ಈ 2 ತಿಂಗಳ ಒಳಗಾಗಿ ಇದರ 5000 ಟನ್ ಗೆ ಒಂದು ವಿಸ್ತರಣೆ ಮಾಡುವ ಮುಖಾಂತರ ಮತ್ತು ಮತ್ತೆ 9 ಮೆಗಾವ್ಯಾಟ್ ವಿದ್ಯುತ್ತನ್ನ ಕೇವಲ 2 ತಿಂಗಳಲ್ಲಿ ವಿಸ್ತರಣೆ ಮಾಡುವಂತ ಗುರಿ ನಂಬಿಕೊಳ್ಳಲಾಗಿದೆ। ಬರುವಂತ 2 ವರ್ಷದಲ್ಲಿ 5000 ಸಕ್ಕರೆ ಕಾರ್ಖಾನೆಯನ್ನ ಎಲ್ಲ ಮಷಿನರಿಗಳನ್ನ ರಿಪ್ಲೇಸ್ಮೆಂಟ್ ಮಾಡಿ 10000 ಟನ್ ಪ್ರತಿದಿನ ಕಬ್ಬನ್ನು ಉರಿಯುವಂತ 40 ಮೆಗಾವ್ಯಾಟ್ ವಿದ್ಯುತ್ತನ್ನ ಮತ್ತು ಪ್ರತಿದಿನ 2 ಲಕ್ಷ ಲೀಟರ್ ಒಂದು ಇಥನಾಲ್ ಅನ್ನು ತಯಾರು ಮಾಡುವಂತ ಆಮೇಲೆ ಸ್ಯಾನಿಟೈಸರ್ ಇರಬಹುದು ಕಾರ್ಬನ್ ಡೈಆಕ್ಸೈಡ್ ಇರಬಹುದು ಆಮೇಲೆ ಅಡಿಗೆ ಅನಿಲ ಸಿಎನ್ಜಿ ತಯಾರು ಮಾಡುವಂತದ್ದು ಇರಬಹುದು ನಂತರ ಈ ಫರ್ಟಿಲೈಸರ್ ತಯಾರು ಮಾಡುವಂತ ಎಲ್ಲ ಯೋಜನೆಗಳನ್ನು ಬರುವಂತ 2 ವರ್ಷಗಳ ಅವಧಿಯಲ್ಲಿ ಈ ಪಿಎಸ್ಎಸ್ ಗೆ ಈ ಕಾರ್ಯಕ್ರಮ ಈ ಕಾರ್ಖಾನೆಯಲ್ಲಿ ಪ್ರಾರಂಭವಾದ ಮುಖಾಂತರ ಹಿಂದೆ ಆಗಿರುವಂತ ವೈಭವವನ್ನು ಮತ್ತೆ ಮುಂದೆ ಬರುವಂತ ದಿವಸದಲ್ಲಿ ಅದನ್ನು ಮರಳಿ ತರುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮೆಲ್ಲರ ಸಹಕಾರದಿಂದ ವೇದಿಕೆಯಲ್ಲಿರುವಂತ ಪೂಜ್ಯರ ಆಶೀರ್ವಾದದಿಂದ ಜನಪ್ರತಿನಿಧಿಗಳ ಸಹಕಾರದಿಂದ ನಾನು ಮಾಡ್ತೇನೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ।